ಈಗ ಮುಂದಿನ ಅಂಶ ಮನೆ ಮದ್ದು. ಮನೆ ಮದ್ದು ಭಾಗವಾಗಿ ನಮ್ಮ ದೀಪಾ ಮೇಡಮ್ ಅವರು ಈ ಬಿಲ್ವಪತ್ರೆಯ ಈ ಸಸ್ಯದ ಉಪಯೋಗಗಳು ಹೇಳ್ತಾರೆ. ಕೋರ್ಟ್ ಮೇಡಮ್. ನಮಸ್ತೆ ಗುರುಜಿ, ನಮಸ್ತೆ ಆಲ್ ಮಾಸ್ಟರ್ಸ್, ನಮಸ್ತೆ ನಾಗರಾಜ್ ಗುರುಜಿ. ಅದು ದೊಡ್ಡ ಪತ್ರೆ ಗುರುಜಿ. ಇವತ್ತು ನಾನು ಹೇಳಬೇಕಾಗಿರುವಂತಹ ವಿಷಯ ದೊಡ್ಡ ಪತ್ರೆಯ ಪ್ರಯೋಜನಗಳು. ಅದು ಹೇಳೋಕ್ಕಿಂತ ಮುಂಚೆ ನನಗೆ ಈ ಒಂದು ಜ್ಞಾನವನ್ನ ಹಂಚಿದಂತಹ ನಮ್ಮ ರಂಗನಾಥ್ ಗುರುಜಿಗೆ, ನಾಗರಾಜ್ ಗುರುಜಿಗೆ, ಹಾಗೂ ನನಗೆ ಜನ್ಮ ಕೊಟ್ಟ ನನ್ನ ತಂದೆ ತಾಯಿಗೆ, ನನಗೆ ವಿದ್ಯೆಯನ್ನು ಹೇಳಿಕೊಟ್ಟ ಎಲ್ಲಾ ನನ್ನ ಗುರುವೃಂದಕ್ಕೆ, ಹಾಗೂ ಪತ್ರಿಜಿ ಗುರುಗಳಿಗೆ, ಪ್ರಕೃತಿ ಮಾತೆಗೆ ನಮಸ್ಕರಿಸುತ್ತಾ ಇವತ್ತು ನನಗೆ ಕೊಟ್ಟಂತಹ ಒಂದು ವಿಷಯ ದೊಡ್ಡ ಪತ್ರೆಯ ಪ್ರಯೋಜನಗಳು, ಇದನ್ನ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ದೊಡ್ಡ ಪತ್ರೆ ಅಂದ್ರೆ ನೋಡಿ ಹೀಗಿರುತ್ತೆ, ಈ ತರ ಇರುತ್ತೆ. ಇದ್ರ ಎಲೆಗಳು ತುಂಬಾನೇ ದೊಡ್ಡ ದೊಡ್ಡದಾಗಿರುತ್ತೆ. ಇದ್ರದ್ದು ಏನೇನು ಉಪಯೋಗ ಮತ್ತೆ ಇದು ಎಲ್ಲಿ ಬೆಳೀತಾರೆ ಜಾಸ್ತಿ, ಅದನ್ನ ನಾನು ಫಸ್ಟ್ ಸ್ವಲ್ಪ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ಮನೆಯಲ್ಲಿಯೇ ಬೆಳೆಸುವಂತಹ ಒಂದು ಗಿಡ. ಇದು ಒಂದು ಸಣ್ಣ ಪಾಟ್ ಅಲ್ಲಿ ಸಹ ಇದನ್ನ ಬೆಳೆಸಬಹುದು. ಇದು ನಮ್ಮ ಮನೆಯ ಹಿತ್ತಲಲ್ಲೇ ತುಂಬಾನೇ ಚೆನ್ನಾಗಿ ಬೆಳೆಯುತ್ತೆ. ಎಲ್ಲ ಒಂದ್ ಸ್ವಲ್ಪ ನೀರಿದ್ರೆ ಸಾಕು, ಇದು ಎಲ್ಲಾ ಕಡೆನು ಬೆಳೆಯುತ್ತೆ. ಇದರಲ್ಲಿ ಅಪಾರವಾಗಿರುವಂತ ಏನಿದೆ ಅಂತಂದ್ರೆ ಶಕ್ತಿ ಇದೆ. ಇದರಲ್ಲಿ ರೋಗವನ್ನ ಕಾಯಿಲೆಗಳನ್ನ ಕಡಿಮೆ ಮಾಡುವಂತಹ ಶಮನ ಮಾಡುವಂತಹ ಶಕ್ತಿ ಇದರಲ್ಲಿ ಇದೆ. ಹಿಂದಿನ ಕಾಲದಲ್ಲಿ ಜನ ಆಯುರ್ವೇದಕ್ಕೋಸ್ಕರ ಇದನ್ನ ತುಂಬಾನೇ ಉಪಯೋಗಿಸ್ತಿದ್ರು. ಇದು ಗಿಡ, ಗಂಟಿ, ಬೇರು ಎಲ್ಲಾನು ಸಹ ಇದು ತುಂಬಾನೇ ಉಪಯೋಗ ಇದೆ. ಈ ಇದರಲ್ಲಿ ಅದೆಷ್ಟೋ ಸಸ್ಯಗಳು ಸಾಮಾನ್ಯ ಕಾಯಿಲೆಗಳಿಗೆ ನಾವು ಮನೆಯ ಹಿಂದೆ ಬೆಳೆಸ್ತಿರ್ತೀವಲ್ಲ ಗಿಡಗಳು, ಅದರದ್ದೇ ಉಪಯೋಗಗಳು ಜಾಸ್ತಿ ಇರುತ್ತೆ. ಒಂದು ತುಳಸಿ ಆಗಿರ್ಬಹುದು, ಕಾಮಕಸ್ತೂರಿ ಆಗಿರ್ಬಹುದು, ಮತ್ತೆ ಇದು ದೊಡ್ಡ ಪತ್ರೆ ಆಗಿರ್ಬಹುದು, ತುಂಬಾ ಮತ್ತೆ ಅಲೋವೆರಾ ಆಗಿರ್ಬಹುದು, ಇದು ಇಷ್ಟೊಂದು ತುಂಬಾ ಅದ್ಭುತವಾಗಿರುವಂತಹ ಔಷಧಿ ಗುಣಗಳು ನಮ್ಮ ಮನೆಯ ಹಿತ್ತಲಲ್ಲಿ ಇರುತ್ತೆ. ಆದ್ರೆ ಅದ್ರ ಉಪಯೋಗ ನಮ್ಗೆ ಗೊತ್ತಿರೋದಿಲ್ಲ. ಹಿತ್ತಲ ಗಿಡ ಮದ್ದು ಅಂತ ನಾವು ತಿಳ್ಕೋಬೇಕು. ಹಿತ್ತಲ ಗಿಡ ಮದ್ದು ಅಂತ ಅಂದ್ರೆ ಏನು, ಔಷಧಿ ಆಯುರ್ವೇದದಲ್ಲಿ ಅದಕ್ಕೆ ಮದ್ದು ಅಂತ ಹೇಳ್ತಾರೆ. ಅದನ್ನ ನಾವು ತಿಳ್ಕೋಬೇಕು. ಅದನ್ನ ಅದು ಏನೇನ್ ಕೆಲ್ಸ ಮಾಡುತ್ತೆ, ಪುಟ್ಟ ಪುಟ್ಟ ಎಲೆಗಳು ಎಷ್ಟು ದೊಡ್ಡ ದೊಡ್ಡ ಕೆಲ್ಸಗಳನ್ನ ಮಾಡುತ್ತೆ ಅನ್ನೋದನ್ನ ನಾವು ತಿಳ್ಕೋಬೇಕು. ಈ ಒಂದು ಗಿಡ ಮನೇಲಿ ಇತ್ತು ಅಂತ ಅಂದ್ರೆ ಒಬ್ರು ಡಾಕ್ಟರ್ ಮನೇಲಿ ಇದ್ದಾರೆ ಅಂತಾನೆ ಅರ್ಥ. ಇದನ್ನ ಎಲ್ಲಿ ಹೇಗೆ ಬೆಳಿಬಹುದು ಅಂತ ಅಂದ್ರೆ ಪುಟ್ ಪುಟ್ ಪಾಟ್ ಗಳಲ್ಲಿ ಸಹ ಬೆಳಿಬಹುದು. ಇದಕ್ಕೇನು ಜಾಸ್ತಿ ಪ್ಲೇಸ್ ಬೇಕಂತ ಇಲ್ಲ, ಪುಟ್ ಪುಟ್ ಪಾಟ್ ಗಳಲ್ಲಿ ಸಹ ಬೆಳಿಬಹುದು. ಇದಕ್ಕೆ ಏನೇನು ಅಂತಾರೆ ಅಂತ ಅಂದ್ರೆ ಇದಕ್ಕೆ ಅಜ್ವಾನ್ ಗಿಡ ಅಂತ ಹೇಳ್ತಾರೆ, ಮತ್ತೆ ಇದಕ್ಕೆ ಮಹಾಪತ್ರ ಅಂತಾನು ಸಹ ಕರೀತಾರೆ, ಮತ್ತೆ ಇದನ್ನ ಇಂಗ್ಲಿಷ್ ಅಲ್ಲಿ ಮ್ಯಾಕ್ಸಿಕನ್ ಮಿಂಟ್ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ. ಮತ್ತೆ ಇದನ್ನ ಇನ್ನೊಂದು ಏನ್ ಹೇಳ್ತಾರೆ ಅಂತಂದ್ರೆ ಇದು ಇದಕ್ಕೆ ತುಂಬಾ ಹಲವಾರು ಹೆಸರುಗಳಿದೆ. ಈ ಒಂದು ಗಿಡಕ್ಕೆ ಕರ್ಪೂರವಳ್ಳಿ, ಕರ್ಪೂರವಳ್ಳಿ ಅಂತ ಹೇಳ್ತಾರೆ, ಚಂಪರ್ವಳ್ಳಿ ಅಂತ ಹೇಳ್ತಾರೆ. ಮತ್ತೆ ಇದನ್ನ ತುಂಬಾ ತುಂಬಾ ಅಂದ್ರೆ ತುಂಬಾ ಪ್ಲೇಸ್ ಅಲ್ಲಿ ಯಾವಾಗ್ಲೂ ಎಲ್ಲಾ ಟೈಮ್ ಅಲ್ಲೂ ಇದು ಬೆಳೆಯುತ್ತಾರೆ. ಇದನ್ನ ಇದು ಎಷ್ಟು ಎಷ್ಟು ಸೆಂಟಿಮೀಟರ್ ಬೆಳೆಯುತ್ತೆ ಅಂತಂದ್ರೆ 30 ರಿಂದ 90 ಸೆಂಟಿಮೀಟರ್ ಇದು ಬೆಳೆಯುತ್ತೆ. ಇದಕ್ಕೆ ಇದ್ರ ಎಲೆಗಳು ತುಂಬಾನೇ ದಪ್ಪ ಆಗಿರುತ್ತೆ, ಮತ್ತೆ ಇದ್ರ ಸ್ಮೆಲ್ ಹೇಗಿರುತ್ತೆ ಅಂತಂದ್ರೆ ತುಂಬಾ ಸ್ಟ್ರಾಂಗ್ ಇರುತ್ತೆ ಇದ್ರದ್ದು ಸ್ಮೆಲ್ಲು. ಮತ್ತೆ ಇದು ದೊಡ್ಡ ಪತ್ರೆಯ ರೆಂಬೆ ಕೊಂಬೆಗಳು ಮಾತ್ರ ಏನಾಗಿರುತ್ತೆ, ಚಿಕ್ಕದಾಗಿರುತ್ತೆ. ಇದೇನು ತುಂಬಾ ಹೈಟ್ ಅಲ್ಲಿ ಬೆಳೆಯೋದಿಲ್ಲ, ಇದು ಸ್ವಲ್ಪ ಇಷ್ಟಿಷ್ಟು ಹೈಟ್ ಅಲ್ಲಿ ಬೆಳೆಯುತ್ತೆ. ಇದ್ರದ್ದು ಇದು ಮಾತ್ರ ಎಲೆ ಮಾತ್ರ ದೊಡ್ಡದಾಗಿರುತ್ತೆ ಮತ್ತೆ ದಪ್ಪವಾಗಿರುತ್ತೆ. ಇದನ್ನ ಎಲ್ಲಿ ಜಾಸ್ತಿ ಉಪಯೋಗಿಸ್ತಾ ಇದು ಬೆಳೆಸ್ತಾ ಇದ್ರು, ಇದ್ರ ಮೂಲ ಯಾವುದು ಅಂತ ಅಂದ್ರೆ ದಕ್ಷಿಣ ಆಫ್ರಿಕಾ ಮತ್ತೆ ಇದು ಪೂರ್ವ ಆಫ್ರಿಕಾದಲ್ಲಿ ಇದನ್ನ ಜಾಸ್ತಿ ಬೆಳೆಸ್ತಾ ಇದ್ರು. ಇದು ಒಂದು ಲ್ಯಾಮಿನೋಸಿ ಕುಟುಂಬಕ್ಕೆ ಸೇರಿರುವಂತಹ ಒಂದು ಗಿಡ. ಇದು ಲ್ಯಾಮಿನೋಸಿ ಕುಟುಂಬಕ್ಕೆ ಕೋಲಿಯಸ್ ಆರೋಮ್ಯಾಟಿಕಸ್ ಎಂಬ ಒಂದು ಶಾಸ್ತ್ರೀಯ ಹೆಸರನ್ನು ಸಹ ಇದು ಹೊಂದಿದೆ. ಇದನ್ನ ಭಾರತದಲ್ಲಿ ಮುಖ್ಯವಾಗಿ ದಕ್ಷಿಣ ಭಾರತದಲ್ಲಿ ಜಾಸ್ತಿ ಇದನ್ನ ಬಳಕೆ ಮಾಡ್ತಾರೆ. ಆಫ್ರಿಕಾದಲ್ಲಿ ಪುದೀನ ಬದಲಿಗೆ ಇದನ್ನ ಮಾಂಸಾಹಾರ ತಯಾರಿಸಲು ಇದನ್ನ ಬಳಸ್ತಾರೆ ಜಾಸ್ತಿ. ಅಲ್ಲೆಲ್ಲ ಜಾಸ್ತಿ ಪುದೀನ ಸಿಗೋದಿಲ್ಲ, ಈ ಒಂದು ಸಸ್ಯ ಜಾಸ್ತಿ ಸಿಗೋದ್ರಿಂದ ಅವರು ನಾನ್ ವೆಜ್ಗೆಲ್ಲ ಇದನ್ನ ಹಾಕ್ತಾರೆ. ನಮ್ಮ ಭಾರತದಲ್ಲಿ ಅದ್ರಲ್ಲೂ ನಮ್ಮ ಮಲೆನಾಡ್ ಸೈಡ್ ಅಲ್ಲಿ ಇದನ್ನ ತುಂಬಾ ಜಾಸ್ತಿ ಉಪಯೋಗ ಮಾಡ್ತಾರೆ. ಇದ್ರ ಉಪಯೋಗ ಏನೇನು ಅಂತ ನಾನು ಸ್ವಲ್ಪ ಹೇಳಲಿಕ್ಕೆ ಇಷ್ಟಪಡ್ತೀನಿ. ದೊಡ್ಡ ಪತ್ರೆಯ ಉಪಯೋಗಗಳು, ದೊಡ್ಡ ಪತ್ರೆ ರಸ ಇದು ಉಪಯೋಗ. ಇದ್ರ ರಸ ತೆಗೆದು ಚರ್ಮದ ಸೋಂಕು ಮತ್ತೆ ಏನಾದ್ರೂ ಹುಳಗಿಳ ಕಡ್ದಿರತ್ತಲ್ಲ ಅದಕ್ಕೆ ಲೇಪನ ಮಾಡಿದ್ರೆ ಅದೇನಾಗುತ್ತೆ, ಉರಿ, ಬಾವು, ತುರಿಕೆ ಕೂಡ್ಲೆ ಕಮ್ಮಿ ಆಗ್ಬಿಡುತ್ತೆ. ಮತ್ತೆ ಇನ್ನ ನೆಗಡಿ, ಕಫ, ತಲೆಭಾರ ಮತ್ತೆ ಅಜೀರ್ಣ ಸಮಸ್ಯೆಗಳಿಂದ ಏನಾದ್ರೂ ನಾವು ಬಳಲ್ತಾ ಇದ್ರೆ ಅದನ್ನ ಈ ಒಂದು ದೊಡ್ಡ ಪತ್ರೆಯ ಒಂದು ಉಪಯೋಗವನ್ನ ನಾವು ಮಾಡಿದ್ರೆ ಅದೆಲ್ಲ ನಮ್ಗೆ ಏನಾಗುತ್ತೆ,
ಕಡಿಮೆ ಆಗುತ್ತೆ. ಇನ್ನು ಬಾಣಂತಿಯರಿಗೆ ಎದೆ ಹಾಲು ಕಡಿಮೆ ಇದ್ದಾಗ ಈ ಒಂದು ದೊಡ್ಡಪತ್ರೆಯ ಒಂದು ಪದಾರ್ಥವನ್ನು ಮಾಡಿಕೊಟ್ಟಾಗ ಅವರಲ್ಲಿ ಹೇರಳವಾದಂತಹ ಹಾಲು ಸಮೃದ್ಧಿಯಾಗಿ ಮಗುವಿಗೆ ಸಿಗುತ್ತೆ. ಇನ್ನ ಮತ್ತೆ ಜೀರ್ಣಶಕ್ತಿಗೆ ಇದನ್ನ ಯಾವ ತರ ಉಪಯೋಗಿಸ್ಕೋಬಹುದು ಅಂತಂದ್ರೆ, ಬಹುತೇಕ ಜನರಲ್ಲಿ ಜೀರ್ಣಶಕ್ತಿ ಅಂದ್ರೆ ಡೈಜೆಷನ್ ಆಗ್ತಾ ಇರೋದಿಲ್ಲ. ಅಂತವರು ಸಹ ದೊಡ್ಡಪತ್ರೆ ಎಲೆಯನ್ನು ಸ್ವಲ್ಪ ಉಪ್ಪಿನೊಂದಿಗೆ ಜಗಿತಾ ಇದ್ದಾಗ ಏನಾಗುತ್ತೆ, ನಮ್ಗೆ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ. ಇನ್ನ ತುಂಬಾ ಜನರಿಗೆ ಸ್ವಲ್ಪ ಮೂಗೆಲ್ಲ ಕಟ್ತಾ ಇರುತ್ತೆ, ಮೂಗೆಲ್ಲ ಕಟ್ತಾ ಇದ್ದಾಗ ನಮ್ಗೆ ಉಸಿರಾಡಕ್ಕೆ ತುಂಬಾನೇ ಕಷ್ಟ ಆಗುತ್ತೆ. ಮೂಗು ಕಟ್ಟಿದಾಗ ನಾವ್ ಏನ್ ಮಾಡ್ಬೇಕು, ಅದನ್ನ ಚೆನ್ನಾಗಿ ಆ ಒಂದು ಎಲೆಯನ್ನ ತಗೊಂಡು ಉಜ್ಜಿಬಿಟ್ಟು ನಾವ್ ಏನ್ ಮಾಡ್ಬೇಕು, ಮೂಗಿನ ಹತ್ರ ಹಿಡ್ಕೊಂಡಾಗ ಆ ಸ್ಮೆಲ್ ನಮ್ಗೆ ತಗೊಂತ ಇದ್ದಾಗ ನಮ್ಗೆ ನಿಧಾನವಾಗಿ ಉಸಿರಾಡಕ್ಕೆ ಈಸಿ ಆಗುತ್ತೆ. ಮತ್ತೆ ಇನ್ನು ಏನ್ ಮಾಡುತ್ತೆ ಅಂದ್ರೆ, ಗ್ಯಾಸ್ಟ್ರಿಕ್ ಸಮಸ್ಯೆ ಏನಾದ್ರೂ ಇದ್ರೆ ಅದ್ ಏನಾಗುತ್ತೆ, ಪರಿಹಾರ ಆಗುತ್ತೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕಾಡುವ ಸಮಸ್ಯೆ ಅಂದ್ರೆ ಅದು ಗ್ಯಾಸ್ಟ್ರಿಕ್. ನಿಯಮಿತವಾಗಿ ದೊಡ್ಡಪತ್ರೆಯನ್ನ ಬಳಸೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ನಾವು ಸಹ ಪಡಿಬಹುದು. ಇದು ದೇಹದಲ್ಲಿರುವ ಒಂದು ಟಾಕ್ಸಿನ್ಸ್ ಅನ್ನ ರಿಮೂವ್ ಮಾಡುತ್ತೆ. ಈ ದೊಡ್ಡಪತ್ರೆ ನಮ್ಮ ದೇಹದಲ್ಲಿ ಎಷ್ಟೋ ಟಾಕ್ಸಿನ್ಸ್ ಇರುತ್ತೆ. ಟಾಕ್ಸಿನ್ಸ್ ಅಂದ್ರೆ ಏನು, ವಿಷದ ಅಂಶ ತುಂಬಾನೇ ಇರುತ್ತಲ್ಲ. ಈ ಒಂದು ದೊಡ್ಡಪತ್ರೆಯ ಎಲೆಯನ್ನ ನಿಯಮಿತವಾಗಿ ನಾವು ಬಳಸೋದ್ರಿಂದ ಏನ್ ಮಾಡಬಹುದು ಅಂತ ಅಂದ್ರೆ, ನಾವು ಟಾಕ್ಸಿನ್ಸ್ ಅನ್ನ ಹೊರಗಡೆ ಹಾಕ್ಬೋದು. ಮತ್ತೆ ತುಂಬಾ ಸರಿಯುವ ಸ್ವಲ್ಪ ಬಿಸಿಲು ಎಲ್ಲ ಜಾಸ್ತಿ ಇದ್ದಾಗ ಏನಾಗುತ್ತೆ, ನಮ್ಗೆ ಕಣ್ಣೆಲ್ಲ ಉರಿ ಊತ ಬಂದಿರುತ್ತೆ. ಉರಿ ಉರಿ ಇದ್ದಾಗ ನಾವ್ ಏನ್ ಮಾಡ್ಬೇಕು, ಅದನ್ನ ಸ್ವಲ್ಪ ಬೆಚ್ಚಗೆ ಮಾಡ್ಬಿಟ್ಟು ದೊಡ್ಡಪತ್ರೆಯ ಎಲೆಯನ್ನ ಬೆಚ್ಚಗೆ ಮಾಡಿ ಅದನ್ನ ಎಳ್ಳೆಣ್ಣೆಲೆ ಜೊತೆ ಬೆರೆಸಿ ನಾವು ತಲೆಗೆ ಹಚ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದ್ರೆ, ನಮ್ಮ ಕಣ್ಣು ಉರಿ ಎಲ್ಲ ಕಡಿಮೆ ಆಗುತ್ತೆ. ಆಮೇಲೆ 1 ಗಂಟೆ ಬಿಟ್ಟು ತಲೆ ಸ್ನಾನ ಮಾಡಿದಾಗ ಏನಾಗುತ್ತೆ, ಅದು ತುಂಬಾ ನಮ್ಗೆ ಕಣ್ಣು ಉರಿ, ಕಣ್ಣು ಕೆಂಪಾಗೋದು ಇದೆಲ್ಲ ಇದ್ರೆ ಅದು ಕಡಿಮೆ ಆಗುತ್ತೆ. ಮತ್ತೆ ಸ್ವಲ್ಪ ಸೌಂದರ್ಯ ಅಂದ್ರೆ ಯಾರಿಗೆ ಇಷ್ಟ ಇರೋದಿಲ್ಲ ಹೇಳ್ರಿ, ಎಲ್ಲರಿಗೂ ಇಷ್ಟ ಅಲ್ವಾ? ನಾನ್ ಚೆನ್ನಾಗಿ ಕಾಣ್ಬೇಕು, ನಾನ್ ಬ್ಯೂಟಿಯಾಗಿ ಕಾಣ್ಬೇಕು ಅನ್ನೋದು ಎಲ್ಲರಿಗೂ ಇದ್ದೇ ಇರುತ್ತೆ. ಈ ಒಂದು ದೊಡ್ಡಪತ್ರಿಯ ರಸವನ್ನ ಮೊಸರಿನ ಜೊತೆಗೆ ಹಚ್ಕೊಂಡಾಗ ನಮ್ಮ ಮುಖ ತುಂಬಾನೇ ಶೈನಿಂಗ್ ಆಗಿರುತ್ತೆ. ಮತ್ತೆ ತುರಿಕೆ ಕಜ್ಜಿ ಏನಾದ್ರು ಇರುತ್ತಲ್ಲ, ಮೈಯೆಲ್ಲ ಈಗ ಸ್ವಲ್ಪ ರೆಡ್ ರ್ಯಾಷಸ್ ಎಲ್ಲ ಬರ್ತಾ ಇರುತ್ತಲ್ಲ, ರೆಡ್ ರ್ಯಾಷಸ್ ಎಲ್ಲ ಬಂದಾಗ ದೊಡ್ಡಪತ್ರೆ ಸೊಪ್ಪನ್ನ ತಗೊಂಡು ಹಿಂಗ್ ಉಜ್ಕೊಂಡಾಗ ಏನಾಗುತ್ತೆ ಅದು ಅಂದ್ರೆ, ತುರಿಕೆ ಎಲ್ಲ ಹೋಗುತ್ತೆ. ಮತ್ತೆ ಇವನ್ ಉಬ್ಬಸ ಅಂತ ಅಂದ್ರೆ ಅಸ್ತಮಾ ಅಂತ ಹೇಳ್ತೀವಲ್ಲ, ಅಸ್ತಮಾಕ್ಕೆ ಏನ್ ಮಾಡ್ಬೋದು ಅಂತ ಅಂದ್ರೆ, ಇದ್ರ ಸಣ್ಣ ಮಕ್ಳು ಇದ್ರೆ ಅದನ್ನ ಏನ್ ಮಾಡ್ತಾರೆ, ಸ್ವಲ್ಪ ಬೆಚ್ಚಗೆ ಮಾಡ್ಬಿಟ್ಟು ಸ್ವಲ್ಪ ಸ್ಟೀಮ್ ತರ ಮಾಡಿದ್ರೆ ಅದು ಒಂಥರ ಲಿಕ್ವಿಡ್ ತರ ರಸ ಬಂದೇ ಬರುತ್ತೆ. ಸ್ವಲ್ಪ ಸ್ಟೀಮ್ ತರ ಮಾಡಿ ಮಕ್ಳು ಸಣ್ಣ ಮಕ್ಳು ಇರ್ತಾರಲ್ಲ, ಈಗ ಬರ್ತ್ ಆಗಿರ್ತಾವಲ್ಲ, ಒಂದ್ ಮಂತ್ ಬೇಬಿ, 1 15 ಡೇಸ್ ಮಂತ್, ಆ ಮಕ್ಳಿಗೆಲ್ಲ ತಿನ್ನಿಸ್ಲಿಕ್ಕೆ ಆಗೋದಿಲ್ಲ. ಅದನ್ನ ಏನ್ ಮಾಡ್ಬೋದು, ದೊಡ್ಡಪತ್ರೆಯನ್ನ ಸ್ವಲ್ಪ ಸ್ಟೀಮ್ ತರ ಮಾಡಿ ಅವ್ರ ಎದೆ ಹತ್ರ ಇಟ್ಟಾಗ ಮತ್ತೆ ಇಲ್ಲಿ ನೆತ್ತಿಯ ಮೇಲೆ ಇಟ್ಟಾಗ ಏನಾಗುತ್ತೆ ಅಂತಂದ್ರೆ, ಅವ್ರಿಗೆ ಏನಾದ್ರು ಕಫ ಮತ್ತೆ ಕೆಮ್ಮು ಶೀತ ಏನಾದ್ರು ಇದ್ರೆ ಬೇಗ ಕಡಿಮೆ ಆಗ್ಬಿಡುತ್ತೆ. ಮತ್ತೆ ಇದನ್ನ ಯಾವ ತರ ಅಡಿಗೆಯಲ್ಲಿ ಉಪಯೋಗಿಸ್ಕೋಬಹುದು ಅದನ್ನ ನಾನು ಸ್ವಲ್ಪ ಹೇಳಿಕ್ಕೆ ಇಷ್ಟಪಡ್ತೀನಿ. ಈಗ ದೊಡ್ಡಪತ್ರೆಯಿಂದ ನೋಡಿ ನಾವ್ ಏನೇನ್ ಮಾಡಬಹುದು ಅಂತಂದ್ರೆ, ತಂಬುಳಿ ಅಂತ ಮಾಡ್ಬಹುದು. ಮಜ್ಜಿಗೆಯಲ್ಲಿ ಹಾಕ್ಬಿಟ್ಟು ಅದನ್ನ ಚೆನ್ನಾಗಿ ಬಾಡಿಸ್ಬಿಟ್ಟು ತಂಬುಳಿ ಅಂತ ಮಾಡ್ಬಹುದು. ಇದು ಜಾಸ್ತಿ ನಮ್ಮ ಮಲೆನಾಡ್ ಸೈಡ್ ಅಲ್ಲಿ ಮಾಡ್ತಾರೆ. ಇದನ್ನ ಯಾವ ತರ ಮಾಡ್ಬೇಕು ಅಂತ ಯಾರಾದ್ರೂ ಕೇಳಿದ್ರೆ ನಾನು ಹೇಳ್ತೀನಿ. ಮತ್ತೆ ಇದನ್ನ ಚಟ್ನಿ ಮಾಡ್ಬಹುದು, ತಂಬುಳಿ ಇದು ದೊಡ್ಡಪತ್ರೆಯಿಂದ ನಾವು ಚಟ್ನಿ ಸಹ ಮಾಡ್ಬಹುದು. ಮತ್ತೆ ಇನ್ನೇನ್ ಮಾಡ್ಬಹುದು, ದೋಸೆ ಮಾಡ್ಬಹುದು, ಮತ್ತೆ ಚಿತ್ರಾನ್ನ ಮಾಡ್ಬಹುದು, ಗೊಜ್ಜು ಮಾಡ್ಬಹುದು, ಮತ್ತೆ ಚಟ್ನಿ ಪುಡಿ ಮಾಡ್ಬಹುದು, ಮತ್ತೆ ಸಾರ್ ಮಾಡ್ಬಹುದು, ಕಷಾಯ ಮಾಡ್ಬಹುದು. ತುಂಬಾ ತರ ಮಾಡ್ಕೊಂಡು ತಿನ್ಬಹುದು. ಆಹಾರ ನಮ್ಮ ಆರೋಗ್ಯನು ಚೆನ್ನಾಗಿರುತ್ತೆ. ಇದನ್ನ ದಿನನಿತ್ಯದ ನಮ್ಮ ಜೀವನದಲ್ಲಿ ಬಳಸೋದ್ರಿಂದ ಏನಾಗುತ್ತೆ ಅಂತಂದ್ರೆ, ನಮ್ಮ ಆರೋಗ್ಯವನ್ನ ಚೆನ್ನಾಗಿ ಇಟ್ಕೋಬಹುದು. ನಾವು ನೋಡಿ, ಒಂದ್ ಸಣ್ಣ ಕಾಯಿಲೆ ಬಂತು, ಒಂದ್ ಮಗುಗೂ ಏನಾದ್ರು ಹುಷಾರಿಲ್ಲ ಅಂತಂದ್ರೆ, ನಾವ್ ಏನ್ ಮಾಡ್ತೀವಿ, ಡೈರೆಕ್ಟ್ ಇದು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀವಿ, ಮಕ್ಕಳ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀವಿ. ಮಕ್ಕಳ ಡಾಕ್ಟರ್ ಹತ್ರ ಅಲ್ಲಿ ಕ್ಯೂ ಅಲ್ಲಿ ನಿಂತ್ಕೋಬೇಕು, ಅಲ್ಲಿ ತುಂಬಾ ಪೇಷನ್ಸ್ ಇರೋದಿಲ್ಲ. ಮತ್ತೆ ಮಕ್ಕಳಿಗೆ ಸುಮ್ನೆ ಆಂಟಿಬಯೋಟಿಕ್ ಇಂಜೆಕ್ಷನ್ಸ್ ಅದು ಇದು ಕೊಡ್ತಾ ಇರ್ತಾರೆ. ಅದ್ರ ಬದ್ಲು ಮನೆಯಲ್ಲಿ ಇರುವಂತಹ ಒಂದು ಈ ಒಂದು ಮದ್ದು, ಅದು ಆಯುರ್ವೇದಿಕ್, ಅದು ಏನಿಲ್ಲ, ಸುಮ್ನೆ ಒಂದ್ ಸ್ವಲ್ಪ ಜೇನುತುಪ್ಪದಲ್ಲಿ ಇದನ್ನ ಸ್ವಲ್ಪ ಏನ್ ಮಾಡ್ಬೇಕು, ಒಂಚೂರು ಸ್ಟೀಮ್ ಮಾಡಿ ಇದ್ರ ರಸವನ್ನ ತೆಗೆದು ಜೇನುತುಪ್ಪದಲ್ಲಿ ನಾವು ಬೆರೆಸಿ ಮಕ್ಕಳಿಗೆ ಕೊಟ್ರೆ ಏನಾಗುತ್ತೆ, ಜ್ವರನೂ ಕಡಿಮೆ ಆಗುತ್ತೆ, ಶೀತನೂ ಕಡಿಮೆ ಆಗುತ್ತೆ, ನೆಗಡಿನೂ ಕಡಿಮೆ ಆಗುತ್ತೆ. ತುಂಬಾ ಪ್ರಯೋಜನ ಇದೆ, ಜೀರ್ಣಶಕ್ತಿಗೆ ತುಂಬಾ ಉಪಯೋಗ. ಇನ್ನು ಇದ್ರದ್ದು ತುಂಬಾನೇ ಇದೆ, ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ. ಮತ್ತೆ ಇದ್ರ ಬಗ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿ. ಇಷ್ಟು ಇದ್ರ ಬಗ್ಗೆ ಮಾಹಿತಿ, ಇದನ್ನ ಹೇಳಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ರಂಗನಾಥ್ ಗುರುಜಿಗೆ, ನಾಗರಾಜ್ ಗುರುಜಿಗೆ, ಹಾಗೂ ನಮ್ಮ ಎಲ್ಲ ಧ್ಯಾನ ಬಂಧುಗಳು, ಇಷ್ಟೊತ್ತು ಕುತ್ಕೊಂಡು ಕೇಳಿದಂತ ಎಲ್ಲ ಧ್ಯಾನ ಬಂಧುಗಳಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು ಮ್ಯಾಮ್.